ಸ್ವಲ್ಪ ಹಿಂದಿಲ್ಲ ನಡೀತೈತಿ ವಾತಾವರಣ ನಿಮ್ಗೆ ಹೆಂಗ್ ಕಂಡು ಬರ್ತದೆ ಈಗಾಗಲೇ ಮತದಾನ ಪ್ರಕ್ರಿಯೆ ಕೂಡ ಆರಂಭ ಆಗಿದೆ. ಈ ಜಿಲ್ಲಾದ್ಯಂತ ನೋಡ್ತಾ ಇದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಬಹಳಷ್ಟು ಅಭಿಮಾನದಿಂದ ಎಲ್ಲ ಕಾರ್ಯಕರ್ತರಾಗಿರ್ಬೋದು ಮತದಾರರಿರ್ಬೋದು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ್ಬೇಕಂತೇಳಿ ಒಂದು ಪಣ ತೊಟ್ಕೊಂಡು ಇವತ್ತು ಎಲ್ಲ ಬೂತ್ಗಳಿಗೆ ಬಂದು ಇವತ್ತು ಬಿಜೆಪಿಯ ಒಂದು ದುರಾಡಳಿತ ಬಗ್ಗೆ ಈಗಾಗಲೇ ಕೇಂದ್ರದಲ್ಲಿ ನಡೆಯುವಂಥ ಒಂದು ನೀತಿಗಳ ಬಗ್ಗೆ ಕೂಡ ಇವತ್ತು ಜನ ದಂಗೆ ಎದ್ದಿದ್ದಾರೆ. ಆ ದಂಗೆಗೆ ನಮ್ಮ ಬಳ್ಳಾರಿ ಜಿಲ್ಲೆ ಕೂಡ ಸಾಕ್ಷಿಯಾಗುತ್ತೆ. ಯಾಕಂದರೆ ಇವತ್ತು ನಮ್ಮ ಅಭ್ಯರ್ಥಿ ಉಗ್ರಪ್ಪನವರು ಗೆಲ್ಲೋದು ಗ್ಯಾರಂಟಿ ಆಗಿದೆ. ಇವತ್ತು ಮತದಾನದಲ್ಲಿ ಪ್ರಕ್ರಿಯೆ ಭಾಗವಹಿಸುವಂಥ ಮತದಾರರ ಒಂದು ಸಂಖ್ಯೆ ನೋಡ್ತಾ ಇದ್ದರೆ ಬಹಳಷ್ಟು ಅದ್ದೂರಿಯಾಗಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಆಫೀಸರ್ ಹತ್ರ ಮಾತನಾಡಿ, ನಾನು ಈಗ ತಾನೇ ರಿಟರ್ನಿಂಗ್ ಆಫೀಸರ್ ಹತ್ರ ಮಾತನಾಡಿದೆ. ಏನು ಎರಡು ಗೊಂದಲಗಳಿತ್ತು. ಮೊದಲನೇದು ಹರಿಶ್ಚಂದ್ರ ನಗರದ ಮಿಷನ್ನ ಸಮಸ್ಯೆ ಪರಿಹಾರ ಮಾಡಿ ಈಗ ವೋಟಿಂಗ್ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ. ವಾರ್ಡ್ ನಂಬರ್ 1. ಎರಡನೇದು ಏನು ಈ ಸ್ಲಿಪ್ಪುಗಳು, ಐಡೆಂಟಿಟಿ ಸ್ಲಿಪ್ಸು, ಕೆಲವು ಕಡೆ ದೊಡ್ಡದು ಕೊಟ್ಟಿದ್ದಾರೆ, ಕೆಲವು ಕಡೆ ಚಿಕ್ಕದು ಕೊಟ್ಟಿದ್ದಾರೆ ಅನ್ನುವಂಥ ಗೊಂದಲ ಇತ್ತು. ಸೊ ಅದನ್ನು ಸಹ ಈಗಾಗಲೇ ರಿಟರ್ನಿಂಗ್ ಆಫೀಸರ್ ಹತ್ರ ನಾನು ಆಗಲೇ ಮಾತನಾಡಿದ್ದೆ. ಅವರು ಎಲ್ಲರೂ ಕಡೆ ಎಲ್ಲ ಕಡೆಯೂ ಸಹ ಸೊ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟು ಎಪಿಕ್ ಕಾರ್ಡ್ ಯಾರನ್ನು ತೋರಿಸ್ತಾರೆ ಮತ್ತು ಆ ರೀತಿ ಐಡೆಂಟಿಟಿ ಕಾರ್ಡ್ಸ್ ಯಾವಿದ್ದೋ ಅದರ ಆಧಾರದ ಮೇಲೆ ಮತದಾನಕ್ಕೆ ಅವಕಾಶ ಮಾಡಬೇಕು ಅಂತೇಳಿ ಎಲ್ಲ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೀನಿ ಅಂತೇಳಿ ಅವರು ಹೇಳಿದ್ದಾರೆ. ಮತ್ತು ಮೂಲಗಳ ಪ್ರಕಾರ ಮೋರ್ ದೆನ್ 10% ಈಗಾಗಲೇ ಮತದಾನ ಆಗಿದೆ ಅಂತೇಳಿ ನನ್ನ ಮಾಹಿತಿ ಇದೆ. ಮತದಾರರು ಹೆಚ್ಚು ಹೆಚ್ಚು ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ
ಮತದಾನವನ್ನು ಅತ್ಯಂತ ಯಶಸ್ವಿ ಮಾಡಿ ನೈಜ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಈ ಭಾಗದಲ್ಲಿ ಮತ್ತಷ್ಟು ಗಟ್ಟಿಯಾಗಿ ನೆಲವೂರುವಂಥದಕ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಲಿ ಅಂತೇಳಿ ಆಶಿಸ್ತೀನಿ.